ಅದರಲ್ಲಿ ಡೌಟ್ ಇಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ನಮಗೆ ಒಳ್ಳೆಯ ವಿಶ್ವಾಸವನ್ನಿದ್ದಾರೆ, ಅವರು ಹೇಳಿದ್ದಾರೆ ಆಯ್ತು ಮಾಡೋಣ ಅಂತಲೂ ಹೇಳಿದ್ದಾರೆ, ಖಂಡಿತವಾಗೂ ನಾವು ಅದನ್ನು ಮಾಡ್ತೀವಿ. ಇಲ್ಲ ಅದ್ರ ಬಗ್ಗೆ ನಾವು ಶ್ರೀನಿವಾಸಪುರದ ಬಗ್ಗೆ ನಾನೇನು ಪ್ರಸ್ತಾಪ ಮಾಡೋದಿಲ್ಲ. ಕೋಲಾರ ತಾಲೂಕಿನ ಬಗ್ಗೆ ಏನಾದರೂ ಸಮಸ್ಯೆ ಇದ್ದರೆ ಅದರ ಬಗ್ಗೆ ಪ್ರಸ್ತಾಪ ಮಾಡ್ತೀನಿ. ಆಮೇಲೆ ನಮ್ಮ ಮುಳಬಾಗಲು ತಾಲೂಕಿನ ವಿಚಾರದಲ್ಲಿ ಏನಾದರೂ ಇದ್ದಾಗ ನಾನು ಅದ್ರ ಬಗ್ಗೆ ಕೋಲಾರದಲ್ಲಿ ಅದೇ ಈಗ ಏನು ಮಾಡ್ತಾ ಇದ್ದೀವಿ, ನಮ್ಮೊಂದು ಪ್ಲ್ಯಾನ್ ಇದೆ. ಇವಾಗ ನಮ್ಮ ಟೊಮೊಟೊ ಮಾರ್ಕೆಟ್ ಏನಿದೆಯೋ ಇದನ್ನು ಅಲ್ಲಿ ಒಂದು ಇವಾಗ ಒಂದು 40 ಎಕರೆ ಇದೆ, ಇನ್ನೊಂದು 60 ಎಕರೆ ಅದಕ್ಕೆ ಮಾಡಿ ಆ ಮಾರ್ಕೆಟ್ನ ಆ ಕಡೆ ಸೇರಿಸ್ಕೊಂಡು ಇನ್ನು ಆ ಕಡೆ ಶಿಫ್ಟ್ ಮಾಡಿ ಆಮೇಲೆ ಇಲ್ಲಿ ಹೂನ್ ಮಾರ್ಕೆಟ್ ಅವ್ರಿಗೆಲ್ಲ ಈ ನಮ್ಮ ಇದರೊಳಗಡೆ ಕೊಡಬೇಕು ಅನ್ನೋ ಒಂದು ಉದ್ದೇಶ ಇದೆ ನಮಗೆ. ಆ ಜಾಗ ಆದಮೇಲೆ ಇದನ್ನು ತೀರ್ಮಾನ ಮಾಡಿ. ಇಲ್ಲ ಅದು ಆಲ್ರೆಡಿ ಕೇಂದ್ರ ಸರ್ಕಾರದಲ್ಲಿ ಪ್ರಸ್ತಾಪ ಇದೆ, ಡಾಕ್ಯುಮೆಂಟ್ಸ್ ಎಲ್ಲ ಅಲ್ಲಿ ಸಬ್ಮಿಟ್ ಮಾಡಿದ್ದೀವಿ. ಅದು ಅಲ್ಲಿಂದ ಫಾಲೋಅಪ್ ಮಾಡಬೇಕಾಗಿದೆ. ಇಷ್ಟು ದಿವಸ ಅದನ್ನು ಯಾರು ಫಾಲೋಅಪ್ ಮಾಡಲಿಲ್ಲ, ಈಗ ನಾನು ಫಾಲೋಅಪ್ ಮಾಡ್ತಾ ಇದ್ದೀನಿ. ಇಲ್ಲ ಇಲ್ಲ ಅದನ್ನು ನಾವು ಪ್ಲ್ಯಾನ್ ಮಾಡ್ತೀವಿ. ಪ್ಲ್ಯಾನ್ ಅಂದರೆ DPR ಮಾಡ್ತೀವಿ, ಹೆಂಗೆ ಹೋದರೆ ಚೆನ್ನಾಗಿರುತ್ತೆ ಅಂತ. ಇವಾಗ ನಾವು ಇಲ್ಲಿಂದ ಹೇಳೋಕ್ಕಾಗೋದ್ರೆ ಈ ಊರು ಅಂತ ಹೇಳಿದ್ರೆ ಕ್ರಾಸ್ ಆಗುತ್ತೆ. ಒಂದು ನಮ್ಮ ಜಿಲ್ಲೆ ಮ್ಯಾಪ್ ಇಟ್ಕೊಂಡು ಆ ಮ್ಯಾಪ್ ಮೇಲೆ ಅದನ್ನು ಪ್ಲ್ಯಾನ್ ಮಾಡಿ DPR ಮಾಡಬೇಕು, ಅದನ್ನು ಡೈರೆಕ್ಟ್ ಪ್ಲ್ಯಾನ್ ರಿಪೋರ್ಟ್ ಮಾಡಬೇಕಾಗ್ತದೆ. ಆವಾಗ ಗೊತ್ತಾಗುತ್ತೆ ಯಾವ್ಯಾವ ಊರ ಮೇಲೆ ಬರುತ್ತೆ, ಎಲ್ಲೆಲ್ಲಿ ಬರುತ್ತೆ, ಏನೇನು ಬರುತ್ತೆ ಅಂತ ಆವಾಗ ಗೊತ್ತಾಗುತ್ತೆ. ಖಂಡಿತ ಆಗುತ್ತೆ. ಇವಾಗ ಒಂದು ತಿಂಗಳಾಗಿದೆ ML ಆಗಿ, ಒಂದು 6 ತಿಂಗಳು ವೇಟ್ ಮಾಡಬೇಕು. ಒಂದೊಂದು ಪ್ಲ್ಯಾನ್ ಮಾಡ್ತಾ ಇದ್ದೀವಿ, ಯಾರ್ಯಾರ್ದು ಏನೋ ತಿಳ್ಕೊಳ್ತಾ ಇದ್ದೀವಿ, ಎಲ್ಲೆಲ್ಲಿ ಏನು ನಡೀತಾ ಇದೆ ತಿಳ್ಕೊಳ್ತಾ ಇದ್ದೀವಿ, ಎಲ್ಲವನ್ನು ಪ್ಲ್ಯಾನ್ ಮಾಡಿ ಒಂದೊಂದನ್ನು ಸರಿಪಡಿಸ್ತೀವಿ, ಖಂಡಿತವಾಗ್ಲೂ ಸರಿಪಡಿಸಿ. 4 ಮೀಟಿಂಗ್ ಮಾಡಿದ್ದೀನಿ ಮುನ್ಸಿಪಾಲ್ಟಿಯವ್ರ ಜೊತೆ 4 ಮೀಟಿಂಗ್ ಮಾಡಿದ್ದೀನಿ. ಅವ್ರಿಗೆಲ್ಲ ಡೈರೆಕ್ಷನ್ಸು ಕೊಟ್ಟಿದ್ದೀವಿ, ಅವರೆಲ್ಲ ಮಾಡಬೇಕು ಅಂತ ಅವ್ರಿಗೆ ಹೇಳಿದ್ದೀವಿ. ನಾವು ಎಲ್ಲವನ್ನೂ ಹೇಳಿದ್ದೀನಿ ಅವ್ರಿಗೆ. ಇದನ್ನ ಅವ್ರಿಗೆ ಟೈಮ್ ಹೇಳಿದ್ದೀನಿ ನಾನು. ಆ ಟೈಮ್ ಒಳಗಡೆ ಏನಾದರೂ ಕ್ಲಿಯರ್ ಆಗಿಲ್ಲ ಅಂದರೆ ಅದು ಮಾರನೇ ದಿವಸ ಅವ್ರನ್ನ ಟ್ರಾನ್ಸ್ಫರ್ ಮಾಡಿ ಒಳ್ಳೆ ಅಧಿಕಾರಿನ ತೊಗೊಂಬಂದು ಕೆಲಸ ಮಾಡೋ ನಮ್ಗೆ ಬೇಕು. ಕೆಲಸ ಮಾಡದಿರೋರು ಈ ತಾಲೂಕಲ್ಲಿ ಈ ಜಿಲ್ಲೆಯಲ್ಲಿ ಬೇಕಾಗಿಲ್ಲ. ನಾವು ತಾಚೆ ಹಾಕ್ತೀವಿ, ಬೇರೆಯವ್ರನ್ನ ಕರ್ಕೊಂಬರ್ತೀವಿ ಅಷ್ಟೆ. ಮುಲಾಜಾ ಇಲ್ಲ ಯಾರಿಗೂ, ಅವ್ನು ಚೇಂಜ್ ಮಾಡ್ತೀವಿ, ಒಳ್ಳೆ ಅಧಿಕಾರಿನ ಕರ್ಕೊಂಬರ್ತೀವಿ. ನಮ್ಮ ಉದ್ದೇಶ ಅಂದರೆ ಇರೋನ್ ಚೇಂಜ್ ಮಾಡಿ ಇನ್ನೊಬ್ಬರು ಹೊಸ ಬರ್ತಂದು ಅವ್ರು ತಿಳ್ಕೊಂಡು ಮಾಡೋಷ್ಟು ಅದು ಸ್ವಲ್ಪ ಟೈಮ್ ಆಗುತ್ತೆ. ಅದರಿಂದ ಬೇಡ ಅಂತ ಇರೋರನ್ನೇ ನೀನು ಕೆಲಸ ಮಾಡಪ್ಪ ಅಂತ ಹೇಳಿದ್ದೀವಿ. ಅವ್ರು ಸರಿಯಾಗಿ ಕೆಲಸ ಮಾಡಿ ಇವತ್ತು ಬರುವಾಗ ನಾನು ಬಂಗಾರಪೇಟೆ ರೋಡಿಗೆ ಬರಬೇಕು ಅಂತ ನೋಡಿದ್ರೆ ಮೇನ್ ರೋಡಲ್ಲೇ ಕಸ ಬಿದ್ದಿ. ಮೇನ್ ರೋಡಲ್ಲಿ ಒಳಗಡೆ ಎಲ್ಲ ಬಿದ್ದಿದ್ರೆ ಏನೋ ಯಾರಿಗೂ ಕಣ್ಣು ಕಾಣಿಸಲ್ಲ. ಮೇನ್ ರೋಡಲ್ಲೇ ಕಸ ಇದೆ, ಅದನ್ನೆಲ್ಲ ನಾನೇ ನೋಡ್ಕೊಂಡು ಬಂದಿದ್ದೀನಿ. ಅಂದರೆ ಬಿಡೋದಿಲ್ಲ, ಖಂಡಿತವಾಗ್ಲೂ ಕೆಲಸ ಮಾಡೇ ಮಾಡ್ತೀವಿ ಸರ್. ಸ್ವಲ್ಪ ಲೇಟ್ ಆಗ್ಬೋದು, ನೀವೆಲ್ಲರೂ ಅದಕ್ಕೆ ಸ್ವಲ್ಪ ಅಡ್ಜಸ್ಟ್ ಮಾಡಿ ನನಗೊಂದು ಒಳ್ಳೆ ಮಾರ್ಗದರ್ಶನ ಕೂಡ ನಾನು ಖಂಡಿತ ಮಾಡ್ತೀನಿ.